ಕರ್ನಾಟಕ ಕೃಷಿ ಕಾಯ್ದೆ ವಿರೋಧಿಸಿ ಯರಗಟ್ಟಿಯಲ್ಲಿ ಬೆಳಂಬೆಳಿಗ್ಗೆ ಪ್ರತಿಭಟನೆ. ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಯರಗಟ್ಟಿ ಪಟ್ಟಣದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಭಾರತ್ ಬಂದ್ ಕರೆಗೆ ಯರಗಟ್ಟಿಯಲ್ಲಿ ಹಲವಾರು ಸಂಘಟನೆಗಳಿಂದ ಬೆಂಬಲದೊಂದಿಗೆ ಭಾರತ್ ಬಂದ್ ಕರೆಗೆ ಓಗೊಟ್ಟು ಇಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾರಿಗೆ ತಂದಿರುವ ಕಾಯ್ದೆಯನ್ನು ತಕ್ಷಣ ಕೈಬಿಡುವಂತೆ ಕೋರಿ ಯರಗಟ್ಟಿಯಲ್ಲಿ ರೈತ ಸಂಘಟನೆ ಕನ್ನಡಪ್ರಭ ಸಂಘಟನೆ ರೈತ ಮತ್ತು ಕೃಷಿ ಕಾರ್ಮಿಕ ಸಂಘಟನೆ ಇನ್ನು ಹಲವಾರು ಸಂಘಟನೆಗಳು ಸೇರಿಕೊಂಡು ಯರಗಟ್ಟಿ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಬೆಂಬಲದೊಂದಿಗೆ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಹಲವಾರು ಸಂಘಟನೆಗಳಿಂದ ಶಾಂತಿಯುತವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಪಂಚನಗೌಡ ದ್ಯಾಮನಗೌಡ ಮಾತನಾಡಿ, ಸರ್ಕಾರ ತಂದಂತ ಕೃಷಿ ಕಾಯ್ದೆಗಳು ರೈತರಿಗೆ ಹಾಗೂ ಜನಸಾಮಾನ್ಯರಿಗೆ ಮಾರಕವಾಗಿವೆ. ಕೂಡಲೇ ಸರ್ಕಾರ ಹಿಂಪಡೆಯಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಅಧ್ಯಕ್ಷರು ಲಕ್ಕಪ್ಪ ಬಿಜ್ಜನವರ್, ಸೋಮು ರೈನಾಪುರ್, ಬೀರಪ್ಪ ಅದುಗೋಳ್, ಡಿಕೆ ರಫೀಕ್, ಮಾಂತೇಶ್ ತೋಟಗಿ, ಪ್ರವೀಣ್ ಪಟಾತ್, ವಿಠಲ್ ಮಾಲ್ದಿನ್ನಿ ಹಾಗೂ ಸಂಘಟನೆ ಪದಾಧಿಕಾರಿಗಳು, ರೈತ ಬಾಂಧವರು ಮತ್ತು ನೂರಾರು ಕೂಲಿ ಕಾರ್ಮಿಕರು ಉಪಸ್ಥಿತರಿದ್ದರು. ವರದಿ ಬಿಎಂ ದಳವಾಯಿ, ಬಿಎಂಡಿ ಟಿವಿ, ಎರಗಟ್ಟಿ. ಯೋಜನೆಗಳೇ ನಿರಂತರವಾಗಿ ನಮ್ಮ ಜೊತೆಯಾಗಿ ನಿಂತಂತ ನಮ್ಮ ಭಾಗದ ಧನಿಗಳಾಗಿ ಬಡವರ ಜೀವನದಲ್ಲಿ ನಾಯಕರಾಗಿ ತಾಯಿಯಂದರಿಗೆ ನಾಯಕರಂತ ನಮ್ಮ ನೆಚ್ಚಿನ ನಾಯಕರು ಯಾವುದೇ ಪಕ್ಷ ಆಗಿದ್ರು ಕೂಡ ನಮ್ಮ ಜೊತೆಯಲ್ಲಿ ರೈತರ ಜೊತೆಯಾಗಿ ನಿಂತಂತ ನಾಯಕರಿಗೆ ಮತ್ತೊಮ್ಮೆ ಜೋರಾಗುತ್ತೆ ಪಾಲನೆ.